ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಅಸೆಂಬ್ಲಿ ಚುನಾವಣೆಗೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ನಿಮಗೆ ದುಡ್ಡು ಇಟ್ಕೊಳ್ಳಿ ಪಾರ್ಲಿಮೆಂಟ್ ಬೇರೆ ಏನೋ ಮಾಡ್ಕೊಳ್ಳಿ ನಾನು ಚುನಾವಣೆ ನಡೆಸಿ ಅಂತ ಹೇಳಿ ಕಾರ್ಯಕರ್ತರನ್ನ ಹಿಡಿದಿಟ್ಕೊಂಡು ನಾಳೆ ಬೆಳಗ್ಗೆ ಇನ್ನೊಬ್ಬ ಅಭ್ಯರ್ಥಿ ನಾವು ಹಾಕ್ಬಾರ್ದಾರ ಅಲ್ಲಿ ಅದಕ್ಕೆ ಡ್ರಾ ಮಾಡ್ಕೊಂಡು ತಳ್ಕೊಂಡು ಬರ್ತಾ ಇರೋದು ಅಷ್ಟೇ ತಾನೆ. ರೇವಣ್ಣ ಅವ್ರ ಪಾಪ ಏನೋ ಯಾತಕ್ಕೋ ನಾವೇ ಬೆಳೆಸಿದ್ದೀವಿ ಇರಲಿ ಜೊತೆಲಿ ಇಟ್ಕೊಳ್ಳೋಣ ಅಂತೇಳಿ ಒದ್ದಾಡಿದ್ರು. ರೇವಣ್ಣ ಅವರಿಗೆ ಹೂ ಮುಡ್ಸೋಕೆ ಹೋಗವ್ರೆ, ನನಗೂ ಮುಡ್ಸೋಕಾಯ್ತದ ಅವರು ಅವ್ರು ಏನೇನು ಮಾಡ್ತಾರೆ ವಿಧಾನಸೌಧದಲ್ಲಿ ಗೊತ್ತಿಲ್ಲ ನನಗೆ. ಅದೇ ಚರ್ಚೆ ಮಾಡಿಲ್ಲ ಅವ್ರಿಗೆ ಈ ವಿಚಾರ ಇಟ್ಕೊಂಡು ಹೋಗ್ತಿಲ್ಲ. 2 ವರ್ಷದಿಂದನೇ ತೀರ್ಮಾನ ತಗೊಂಡಾಗಿದೆ ಅವರು. ಇದೇನು ಹೊಸದಲ್ಲ, ಅದು ನನಗೆ ಗೊತ್ತಿದೆ. ನಾನು ಎಷ್ಟೆಲ್ಲ ಹೇಳಿದ್ದೀನಿ ಅವ್ರು ನಮ್ಮ ಪಕ್ಷದಲ್ಲಿ ಎಲ್ಲವರಪ್ಪ ಅಂತ ಹೇಳಿದ್ದೀನಿ. ಅದೆಲ್ಲ ಆಮೇಲೆ ಮಾತಾಡೋಣ ಬನ್ನಿ. ಕಾಲ ಉತ್ತರ ಯಾರ್ಯಾರು ಅಭ್ಯರ್ಥಿ ಅನ್ನೋದು ಉತ್ತರ ಕೊಡ್ತೀನಿ.